ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಜಾಯಿಂಟ್ ಲರ್ನ್ ಇವತ್ತಿನ ಒಂದು ಸೆಷನ್ನಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಏಪ್ರಿಲ್ ಐದರ ಪ್ರಚಲಿತ ಘಟನೆಗಳ ಕುರಿತು ಚರ್ಚೆ ಮಾಡೋಣ ಕ್ಲಾಸನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಹಾಗೂ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಪ್ರತಿದಿನ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಜಾಯಿಂಟ್ ಟು ಲರ್ನ್ ಯೂಟ್ಯೂಬ್ನಲ್ಲಿ ಕರೆಂಟ್ ಅಫೇರ್ಸ್ನ ಕ್ಲಾಸ್ ಇರುತ್ತೆ ಹಾಗೆ ಹಳೆಯ ಕರೆಂಟ್ ಅಫೇರ್ಸ್ನ ಕ್ಲಾಸ್ಗಳನ್ನು ನೋಡೋಕೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಪ್ಲೇ ಲಿಂಕನ್ನು ಕೊಡಲಾಗಿದೆ ಆ ಲಿಂಕ್ ಮೂಲಕ ಹಳೆಯ ಕ್ಲಾಸ್ಗಳನ್ನು ಸಹ ತಾವು ನೋಡಬಹುದು ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಹಾಗೂ ಎರಡು ಸಾವಿರದ ಇಪ್ಪತ್ತ್ಮೂರರ ಪ್ರಚಲಿತ ಘಟನೆಗಳ ನೋಟ್ಸ್ ಟೆಸ್ಟ್ ಮತ್ತು ಕ್ಲಾಸಸ್ಗಳು ಜಾಯಿಂಟು ಲರ್ನ್ ಆಪ್ನಲ್ಲಿ ಹಾಗೂ ಜಾಯಿಂಟ್ ಲರ್ನ್ ಯೂಟ್ಯೂಬ್ನ ಜಾಯಿನ್ ಬಟನ್ನಲ್ಲಿ ಅವೈಲೇಬಲ್ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ಸೆಷನ್ ಸ್ಟಾರ್ಟ್ ಮಾಡೋಣ ಪ್ರಥಮ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಪೋಪ್ಸ್ ವಿಶ್ವದ ಶ್ರೀಮಂತರ ಪಟ್ಟಿಯಲ್ಲಿ ಮುಕೇಶ್ ಅಂಬಾನಿಯವರು ಎಷ್ಟನೇ ಸ್ಥಾನದಲ್ಲಿದ್ದಾರೆ ಅಂತ ಪ್ರಶ್ನೆಯನ್ನ ಕೇಳಲಾಗಿದೆ ಆಯ್ಕೆಗಳು ಒಂದನೇ ಸ್ಥಾನ ಮೂರನೇ ಸ್ಥಾನ ಆರನೇ ಸ್ಥಾನ ಒಂಬತ್ತನೇ ಸ್ಥಾನ ಸರಿಯಾದ ಉತ್ತರ ಆಯ್ಕೆ ನಾಲ್ಕಾಗುತ್ತೆ ರೀಸೆಂಟಾಗಿ ಪೋಪ್ಸ್ ನಿಯತಕಾಲಿಕೆ ವಿಶ್ವದ ಶ್ರೀಮಂತರ ಪಟ್ಟಿಯನ್ನು ಬಿಡುಗಡೆ ಮಾಡುತ್ತೆ ಈ ಒಂದು ಪಟ್ಟಿಯಲ್ಲಿ ಭಾರತದ ಶ್ರೀಮಂತ ವ್ಯಕ್ತಿ ಮುಕೇಶ್ ಅಂಬಾನಿಯವರು ಜಾಗತಿಕವಾಗಿ ಒಂಬತ್ತನೇ ಸ್ಥಾನವನ್ನು ಪಡ್ಕೋತಾರೆ ಇವರ ಆಸ್ತಿಯ ಒಟ್ಟು ಮೌಲ್ಯ ಎಷ್ಟು ಅಂದರೆ ಒಂಬತ್ತು ಪಾಯಿಂಟ್ ಆರು ಎಂಟು ಲಕ್ಷ ಕೋಟಿ ಇವರ ಆಸ್ತಿಯ ಒಟ್ಟು ಮೌಲ್ಯ ಆಗುತ್ತೆ ಭಾರತದ ಎರಡನೇ ಶ್ರೀಮಂತ ವ್ಯಕ್ತಿ ಗೌತಮ್ ಅದಾನಿ ಗೌತಮ್ ಅದಾನಿಯವರು ಜಾಗತಿಕವಾಗಿ ಶ್ರೀಮಂತರ ಪಟ್ಟಿಯಲ್ಲಿ ಹದಿನೇಳನೇ ಸ್ಥಾನವನ್ನು ಪಡ್ಕೋತಾರೆ ಎರಡೂ ಡಾಟಾಗಳನ್ನು ತಾವು ನೆನಪಿನಲ್ಲಿ ಇಟ್ಕೋಬೇಕಾಗುತ್ತೆ ಮುಕೇಶ್ ಅಂಬಾನಿಯವರು ಜಾಗತಿಕವಾಗಿ ಒಂಬತ್ತನೇ ಸ್ಥಾನ ಗೌತಮ್ ಅದಾನಿಯವರು ಜಾಗತಿಕವಾಗಿ ಹದಿನೇಳನೇ ಸ್ಥಾನವನ್ನು ಪಡ್ಕೋತಾರೆ ಜಾಗತಿಕ ಶ್ರೀಮಂತರ ಪಟ್ಟಿಯಲ್ಲಿ ಇನ್ನು ಈ ಜಾಗತಿಕ ಶ್ರೀಮಂತರ ಪಟ್ಟಿಯಲ್ಲಿ ವಿಶ್ವದ ಅತ್ಯಂತ ಶ್ರೀಮಂತ ವ್ಯಕ್ತಿ ಯಾರು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಎಲ್ ವಿ ಎಚ್ ಕಂಪನಿಯ ಬರ್ನಾಲ್ಡ್ ಅರ್ನಾಲ್ಟ್ ಅವರು ವಿಶ್ವದ ಅತ್ಯಂತ ಶ್ರೀಮಂತ ವ್ಯಕ್ತಿ ಆಗ್ತಾರೆ ಇವರ ನಂತರ ಎರಡನೇ ಸ್ಥಾನದಲ್ಲಿ ಇಲಾನ್ ಮಸ್ಕ್ ಬರ್ತಾರೆ ಸ್ಪೇಸ್ ಎಕ್ಸ್ ಕಂಪನಿಯ ಸ್ಥಾಪಕರು ಇಲಾನ್ ಮಸ್ಕ್ ಎರಡನೇ ಸ್ಥಾನವನ್ನು ಪಡ್ಕೋತಾರೆ ಮೂರನೇ ಸ್ಥಾನವನ್ನು ಅಮೆಜಾನ್ ಕಂಪನಿಯ ಮಾಲೀಕರಾದಂತಹ ಜಫ್ ಬಿಜೋಸ್ ಅವರು ಪಡ್ಕೋತಾರೆ ಹಾಗೆ ನಾಲ್ಕನೇ ಸ್ಥಾನದಲ್ಲಿ ಫೇಸ್ಬುಕ್ ಕಂಪನಿಯ ಸಂಸ್ಥಾಪಕರಾದಂತಹ ಮಾರ್ಕ್ ಜುಕರ್ಬರ್ಗ್ ಅವರು ಪಡ್ಕೋತಾರೆ ನಿಮ್ಮ ಎಕ್ಸಾಮ್ನಲ್ಲಿ ಏನು ಅಂತಂದ್ರೆ ವಿಶ್ವದ ಅತ್ಯಂತ ಶ್ರೀಮಂತ ವ್ಯಕ್ತಿ ಯಾರು ಅಕಾರ್ಡಿಂಗ್ ಟು ಪ್ರೋಪ್ಸ್ ಸೊ ಪೋಪ್ಸ್ ಪಟ್ಟಿಯ ಪ್ರಕಾರ ವಿಶ್ವದ ಅತ್ಯಂತ ಶ್ರೀಮಂತ ವ್ಯಕ್ತಿ ಬರ್ನಾಲ್ಡ್ ಅರ್ನಾಲ್ಟ್ ಆಗ್ತಾರೆ ಬಹಳಷ್ಟು ಜನ ಎಲಾನ್ ಮಸ್ಕ್ ಅನ್ನ ಟಿಕ್ ಮಾಡ್ತಾರೆ ಕನ್ಫ್ಯೂಸ್ ಆಗುತ್ತೆ ಹಾಗಾಗಿ ಬರ್ನಾಲ್ಡ್ ಅರ್ನಾಲ್ಟ್ ಅವರು ವಿಶ್ವದ ಅತ್ಯಂತ ಶ್ರೀಮಂತ ವ್ಯಕ್ತಿ ಆಗ್ತಾರೆ ಒಟ್ಟು ಹತ್ತೊಂಬತ್ತು ಲಕ್ಷ ಕೋಟಿ ಇವರ ಆಸ್ತಿಯ ಮೌಲ್ಯ ಇರುತ್ತೆ ಇನ್ನು ಅಮೆರಿಕ ಅತಿ ಹೆಚ್ಚು ಶತಕೋಟ್ಯಾಧಿಪತಿಗಳನ್ನ ಹೊಂದಿರುವಂತಹ ದೇಶ ಆಗುತ್ತೆ ಅಮೆರಿಕದಲ್ಲಿ ಸುಮಾರು ಎಂಟುನೂರ ಹದಿಮೂರು ಶತಕೋಟಿ ಅಧಿಪತಿಗಳು ಇದ್ರೆ ಚೀನಾದಲ್ಲಿ ನಾಲ್ಕುನೂರ ಎಪ್ಪತ್ಮೂರು ಶತಕೋಟಿ ಅದೇ ರೀತಿ ಭಾರತದಲ್ಲಿ ಎರಡ್ನೂರು ಶತಕೋಟಿ ಇದ್ದಾರೆ ಈ ಪಾಯಿಂಟ್ಗಳು ಕೂಡ ತಮಗೆ ಗೊತ್ತಿರಬೇಕು ಮತ್ತು ಇತ್ತೀಚೆಗೆ ಅಂಬಾನಿಯವರ ಒಂದು ಸಂಸ್ಥೆ ಸುದ್ದಿಯಲ್ಲಿದೆ ರಿಲಯನ್ಸ್ ಇಂಡಸ್ಟ್ರೀಸ್ ಒಂದು ಯೋಜನೆಯನ್ನು ಸ್ಟಾರ್ಟ್ ಮಾಡ್ತಾರೆ ಆ ಯೋಜನೆ ಹೆಸರೇನು ಅಂದರೆ ಒನತಾರ ಅನ್ನುವಂತಹ ಯೋಜನೆ ಈ ಯೋಜನೆಯ ಉದ್ದೇಶ ಏನು ಅಂತಂದ್ರೆ ವಿಶ್ವದಾದ್ಯಂತ ಅಳಿವಿನ ಅಂಚಿನಲ್ಲಿರುವಂತಹ ಪ್ರಾಣಿ ಪಕ್ಷಿಗಳಿರಬಹುದು ಅಥವಾ ಗಾಯಕ್ಕೆ ಒಳಗಾದಂತಹ ಪ್ರಾಣಿ ಪಕ್ಷಿಗಳನ್ನು ಇಲ್ಲಿ ಸಾಕ್ತಾರೆ ಮತ್ತು ರಿಹ್ಯಾಬಿಲಿಟೇಷನ್ ಮಾಡ್ತಾರೆ ಅಂದ್ರೆ ಅವುಗಳ ಪುನಶ್ಚೇತನವನ್ನ ಇಲ್ಲಿ ಕೈಗೊಳ್ತಾರೆ ಒಂತಾರ ಅನ್ನುವಂತಹ ಯೋಜನೆ ಇದಾಗಿರುತ್ತೆ ಮತ್ತು ಮುಕೇಶ್ ಅಂಬಾನಿಯವರ ಧರ್ಮಪತ್ನಿ ನೀತಾ ಅಂಬಾನಿಯವರು ಕೂಡ ರೀಸೆಂಟ್ ಆಗಿ ಸುದ್ದಿಯಲ್ಲಿದ್ದಾರೆ ಕಾರಣ ಏನು ಅಂದ್ರೆ ಅವ್ರಿಗೊಂದು ಪ್ರಶಸ್ತಿ ಬರುತ್ತೆ ಏನು ಪ್ರಶಸ್ತಿ ಹೆಸರು ಅಂದ್ರೆ ಮಿಸ್ ವರ್ಲ್ಡ್ ಫೌಂಡೇಶನ್ ಹ್ಯುಮ್ಯಾನಿಟೇರಿಯನ್ ಅವಾರ್ಡ್ ಮಿಸ್ ವರ್ಲ್ಡ್ ಫೌಂಡೇಶನ್ ಹ್ಯುಮ್ಯಾನಿಟೇರಿಯನ್ ಪ್ರಶಸ್ತಿ ಬಂದಿರುತ್ತೆ ಯಾರಿಗೆ ನೀತಾ ಅಂಬಾನಿಯವರಿಗೆ ಈ ಪ್ರಶಸ್ತಿ ಬಂದಿರುತ್ತೆ ಮುಂದಿನ ಪ್ರಶ್ನೆ ವಿಶ್ವ ಬ್ಯಾಂಕ್ನ ವರದಿಯ ಪ್ರಕಾರ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಭಾರತದ ಜಿ ಡಿ ಪಿ ಎಷ್ಟಿರಲಿದೆ ಅಂತ ಪ್ರಶ್ನೆ ಆಯ್ಕೆಗಳು ಆರು ಪಾಯಿಂಟ್ ಮೂರು ಶೇಕಡ ಏಳು ಪಾಯಿಂಟ್ ಐದು ಶೇಕಡ ಏಳು ಪಾಯಿಂಟ್ ಎಂಟು ಶೇಕಡ ಎಂಟು ಪಾಯಿಂಟ್ ಮೂರು ಶೇಕಡ ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ವಿಶ್ವ ಬ್ಯಾಂಕ್ ಒಂದು ವರದಿಯನ್ನು ಬಿಡುಗಡೆ ಮಾಡುತ್ತೆ ವಿಶ್ವ ಬ್ಯಾಂಕ್ನ ವರದಿಯ ಪ್ರಕಾರ ಎರಡು ಸಾವಿರದ ಇಪ್ಪತ್ತ್ಮೂರು ಹಾಗೂ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಭಾರತದ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಜಿ ಡಿ ಪಿ ಏನಿದೆ ಅದು ಶೇಕಡ ಏಳು ಪಾಯಿಂಟ್ ಐದರಷ್ಟು ಪ್ರಗತಿಯನ್ನು ಕಾಣಲಿದೆ ಅಂತ ಹೇಳಿ ವಿಶ್ವ ಬ್ಯಾಂಕ್ ಹೇಳುತ್ತೆ ಮತ್ತು ಪ್ರಸ್ತುತ ಭಾರತ ಏನಿದೆ ಅದು ಜಗತ್ತಿನ ಐದನೇ ಅತಿದೊಡ್ಡ ಆರ್ಥಿಕ ಶಕ್ತಿ ಹೊಂದಿರುವಂತಹ ದೇಶ ಆಗುತ್ತೆ ಸೊ ಪ್ರಸ್ತುತ ಜಗತ್ತಿನ ನಂಬರ್ ಒನ್ ಎಕಾನಮಿ ಕಂಟ್ರಿ ಯಾವುದು ಅಂದ್ರೆ ಲಾರ್ಜೆಸ್ಟ್ ಎಕಾನಮಿ ಕಂಟ್ರಿ ಯಾವುದು ಅಂದ್ರೆ ಅದು ಅಮೇರಿಕಾ ಆಗುತ್ತೆ ಸೊ ಫಸ್ಟ್ ಪ್ಲೇಸು ಅಮೇರಿಕಾ ಇದೆ ಭಾರತ ಐದನೇ ಸ್ಥಾನದಲ್ಲಿ ಇದೆ ಸೊ ಭಾರತ ಐದನೇ ಅತಿ ದೊಡ್ಡ ಆರ್ಥಿಕ ದೇಶ ಆಗುತ್ತೆ ಇನ್ನೊಂದು ಪಾಯಿಂಟ್ ಇಂಪಾರ್ಟೆಂಟ್ ಆಗುತ್ತೆ ವಿಶ್ವ ಬ್ಯಾಂಕ್ ಸೊ ಈ ಸಂಸ್ಥೆಗಳ ಕೇಂದ್ರ ಕಚೇರಿಗಳ ಮೇಲೆ ನಿಮ್ಮ ಎಕ್ಸಾಮ್ ನಲ್ಲಿ ಕೇಳ್ತಾರೆ ಸೊ ಮ್ಯಾಸ್ ದ ಫಾಲೋವಿಂಗ್ ಅಲ್ಲಿ ಕೇಳ್ತಾರೆ ಎಮ್ ಸಿ ಕ್ಯೂ ಕೇಳ್ತಾರೆ ಸೊ ವಿಶ್ವ ಬ್ಯಾಂಕ್ ನ ಕೇಂದ್ರ ಕಚೇರಿ ಎಲ್ಲಿದೆ ವಾಷಿಂಗ್ಟನ್ ಡಿ ಸಿ ಸೊ ವಾಷಿಂಗ್ಟನ್ ಡಿ ಸಿಯಲ್ಲಿ ವಿಶ್ವ ಬ್ಯಾಂಕ್ನ ಕೇಂದ್ರ ಕಚೇರಿ ಇದೆ ವರ್ಲ್ಡ್ ಬ್ಯಾಂಕ್ ವಿಶ್ವ ಬ್ಯಾಂಕ್ ಸ್ಥಾಪನೆ ಆಗಿರುತ್ತೆ ಇದು ಸ್ಟ್ಯಾಟಿಕ್ ಜಿ ಕೆ ಪಾರ್ಟ್ ಅಲ್ಲಿ ತಮಗೆ ಗೊತ್ತಿರಬೇಕು ಮುಂದಿನ ಪ್ರಶ್ನೆ ಭೂಕಂಪನವನ್ನ ಅಳೆಯುವಂತಹ ಒಂದು ಉಪಕರಣ ಯಾವುದು ಬಹಳಷ್ಟು ಎಕ್ಸಾಂಪಲ್ ಈ ಪ್ರಶ್ನೆಯನ್ನ ಕೇಳಿದ್ದಾರೆ ಆಯ್ಕೆಗಳು ಸೆಸ್ಮೋಗ್ರಾಫ್ ರಿಕ್ಟರ್ ಸ್ಕೇಲ್ ಮರ್ಕಾಲಿ ಸ್ಕೇಲ್ ಮೇಲಿನ ಎಲ್ಲವೂ ಸರಿಯಾದ ಉತ್ತರ ಆಯ್ಕೆ ಒಂದಾಗತ್ತೆ ಸೊ ಯಾಕೆ ಪ್ರಶ್ನೆ ಸುದ್ದಿಯಲ್ಲಿದೆ ಅಂದರೆ ತೈವಾನ್ ದೇಶದಲ್ಲಿ ಪ್ರಬಲವಾದಂತಹ ಒಂದು ಭೂಕಂಪ ಆಗಿದೆ ಸುಮಾರು ಏಳು ಪಾಯಿಂಟ್ ನಾಲ್ಕರಷ್ಟು ತೀವ್ರತೆ ದಾಖಲಾಗಿದೆ ಸುಮಾರು ಒಂಬತ್ತು ನಾಗರಿಕರ ಸಾವಾಗಿದೆ ಮತ್ತು ಒಂಬೈನೂರಕ್ಕೂ ಹೆಚ್ಚು ಮಂದಿಗೆ ಗಾಯ ಆಗಿದೆ ಬಟ್ ನಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಏನು ಅಂದರೆ ಈ ಭೂಕಂಪವನ್ನು ಅಳೆಯುವಂತಹ ಉಪಕರಣ ಯಾವುದು ಸೆಸ್ಮೋಗ್ರಾಫ್ ಆನ್ಸರ್ ಆಗುತ್ತೆ ಸೆಸ್ಮೋಗ್ರಾಫ್ ಇಂದ ಭೂಕಂಪವನ್ನ ಅಳಿತಾರೆ ಸೊ ಈ ಭೂಕಂಪಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಪಾಯಿಂಟ್ಗಳು ನಮಗೆ ಗೊತ್ತಿರಬೇಕು ಜಾಗತಿಕ ನಕ್ಷೆಯನ್ನ ನಾವು ನೋಡಿದಾಗ ಭಾರತ ಈ ಒಂದು ಭಾಗದಲ್ಲಿ ಬರುತ್ತೆ ಇಲ್ಲಿ ತೈವಾನ್ ಬರುತ್ತೆ ಸೊ ತೈವಾನ್ ಅಲ್ಲಿ ಭೂಕಂಪ ಆಗಿದೆ ಸೊ ತೈವಾನ್ ನ ಸುತ್ತಮುತ್ತ ಯಾವ ಒಂದು ಓಷನ್ಸ್ ಗಳು ಕಂಡು ಬರ್ತಾ ಇದೆ ಮೇಲ್ಗಡೆ ಈಸ್ಟ್ ಚೈನಾ ಸಿ ಇದೆ ಈ ಕಡೆ ಕೆಳಗಡೆ ಸೌತ್ ಚೈನಾ ಸಿ ಬರುತ್ತೆ ಸೊ ಈ ಕಡೆ ಫಿಲಿಫೈನ್ಸ್ ಸಿ ಬರುತ್ತೆ ಸೊ ಈ ಮೂರು ಸಿಸ್ಗಳ ಬಗ್ಗೆ ತಮಗೆ ಗೊತ್ತಿರಬೇಕು ಈಸ್ಟ್ ಚೈನಾ ಸಿ ಸೌತ್ ಚೈನಾ ಸಿ ಅಂದರೆ ದಕ್ಷಿಣ ಚೈನಾ ಸಿ ಪೂರ್ವ ಚೀನಾ ಸಿ ಮತ್ತು ಫಿಲಿಪೈನ್ಸ್ ಸಿ ಸೊ ಇವುಗಳ ಬಗ್ಗೆ ತಮಗೆ ಗೊತ್ತಿರಬೇಕು ಲೊಕೇಶನ್ ಎಲ್ಲೆಲ್ಲಿ ಬರುತ್ತೆ ಮೇಲ್ಗಡೆ ಯಾವ್ದು ಬರುತ್ತೆ ಕೆಳಗಡೆ ಯಾವ್ದು ಬರುತ್ತೆ ಈ ಕಡೆ ಸೊ ಎಡಗಡೆ ಯಾವ್ದು ಬರುತ್ತೆ ಫಿಲಿಫೈನ್ಸ್ ಸಿ ಬರುತ್ತೆ ಸೊ ತೈವಾನ್ ದೇಶದಲ್ಲೇ ಇವಾಗ ಭೂಕಂಪನ ಆಗ್ತಾ ಇದೆ ಈ ಭೂಕಂಪನಕ್ಕೆ ಸಂಬಂಧಪಟ್ಟಂತೆ ಭೂಕಂಪನವನ್ನು ಅಳೆಯುವಂತಹ ಸಾಧನ ಸೆಸ್ಮೋಗ್ರಾಫ್ ಭೂಕಂಪನದ ಪ್ರಮಾಣವನ್ನು ದಾಖಲು ಮಾಡೋಕೆ ಪ್ರಮಾಣವನ್ನು ದಾಖಲೆ ಮಾಡೋಕೆ ನಾವು ರಿಕ್ಟರ್ ಸ್ಕೇಲನ್ನು ಬಳಸ್ತೀವಿ ಮ್ಯಾಗ್ನೆಟ್ಯೂಡನ್ನು ದಾಖಲು ಮಾಡೋಕೆ ರಿಕ್ಟರ್ ಸ್ಕೇಲನ್ನು ಬಳಸ್ತೀವಿ ಇಂಟೆನ್ಸಿಟಿಯನ್ನು ದಾಖಲು ಮಾಡೋಕೆ ಮರ್ಕ್ಯಾಲಿ ಸ್ಕೇಲನ್ನು ಬಳಸ್ತೀವಿ ಸೊ ಎರಡೂ ಪಾಯಿಂಟ್ಗಳು ಗೊತ್ತಿರಬೇಕು ಮ್ಯಾಗ್ನೆಟ್ಯೂಡ್ಗೆ ರಿಕ್ಟರ್ ಸ್ಕೇಲ್ ಹಾಗೆ ಇಂಟೆನ್ಸಿಟಿಗೆ ಮರ್ಕ್ಯಾಲಿಸ್ ಸ್ಕೇಲನ್ನು ನಾವು ಬಳಸ್ತೀವಿ ಮುಂದಿನ ಪ್ರಶ್ನೆ ಕರ್ನಾಟಕದ ನಾಡಗೀತೆಯನ್ನು ಬರೆದವರು ಯಾರು ಅಂತ ಆಯ್ಕೆಗಳು ಕುವೆಂಪು ದರಾ ಬೇಂದ್ರೆ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಮೇಲಿನ ಯಾರೂ ಅಲ್ಲ ಸರಿಯಾದ ಉತ್ತರ ಆಯ್ಕೆ ಒಂದಾಗತ್ತೆ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಅಂದರೆ ಕುವೆಂಪು ಕುವೆಂಪು ಅವರು ನಾಡಗೀತೆಯನ್ನು ರಚನೆ ಮಾಡ್ತಾರೆ ಸೊ ನಾಡಗೀತೆ ಯಾಕೆ ಈವಾಗ ಸುದ್ದಿಯಲ್ಲಿದೆ ಅಂತಂದರೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಎಲ್ಲ ಶಾಲೆಗಳಲ್ಲಿ ಇನ್ಕ್ಲೂಡಿಂಗ್ ಪ್ರೈವೇಟ್ ಸ್ಕೂಲ್ಸ್ ಖಾಸಗಿ ಶಾಲೆಗಳಲ್ಲೂ ಕೂಡ ಈ ನಾಡಗೀತೆಯನ್ನು ಕಂಪಲ್ಸರಿ ಮಾಡಿದೆ ನಾಡಗೀತೆಯನ್ನು ಹಾಡುವಂಥದ್ದು ಕಂಪಲ್ಸರಿ ಮಾಡಿದೆ ಅದರಲ್ಲೂ ಕೂಡ ಮುಖ್ಯವಾಗಿ ಎಲ್ಲ ಖಾಸಗಿ ಶಾಲೆಗಳಲ್ಲಿ ಮೈಸೂರು ಅನಂತಸ್ವಾಮಿ ಸಂಯೋಜನೆ ಮಾಡಿರುವಂತಹ ಧಾಟಿಯಲ್ಲಿ ಮೈಸೂರಿನ ಅನಂತಸ್ವಾಮಿಯವರು ಸಂಯೋಜನೆ ಮಾಡಿರುವಂತಹ ಧಾಟಿಯಲ್ಲಿ ಎರಡು ನಿಮಿಷ ಮೂವತ್ತು ಸೆಕೆಂಡ್ಗಳಲ್ಲಿ ಎರಡು ನಿಮಿಷ ಮೂವತ್ತು ಸೆಕೆಂಡ್ಗಳಲ್ಲಿ ಆ ಒಂದು ಧಾಟಿಯಲ್ಲಿ ನಾಡಗೀತೆಯನ್ನು ಹಾಡಬೇಕು ಅಂತ ಹೇಳಿ ಸರ್ಕಾರ ಒಂದು ಏನು ಮಾಡಿದೆ ಒಂದು ಆರ್ಡರ್ ಮಾಡಿರುತ್ತೆ ಹೌದಲ್ವಾ ಒಂದು ತಿದ್ದುಪಡಿ ಆದೇಶವನ್ನು ಇವಾಗ ಹೊರಡಿಸಿರುತ್ತೆ ಎಕ್ಸಾಮ್ನಲ್ಲಿ ಕೇಳೋದು ಏನು ಅಂತಂದ್ರೆ ಇಲ್ಲಿ ಯಾವ ಧಾಟಿಯಲ್ಲಿ ಅಂತ ಕೂಡ ಕೇಳ್ಬೋದು ಯಾರ ಧಾಟಿಯಲ್ಲಿ ಮೈಸೂರು ಅನಂತ ಸ್ವಾಮಿಯವರ ಸಂಯೋಜನೆ ಧಾಟಿ ಮತ್ತು ಎಷ್ಟು ನಿಮಿಷ ಅಂತ ಕೂಡ ಕೇಳ್ತಾರೆ ಎರಡು ನಿಮಿಷ ಮೂವತ್ತು ಸೆಕೆಂಡ್ ನಲ್ಲಿ ನಾಡಗೀತೆಯನ್ನ ಹಾಡಬೇಕಾಗುತ್ತೆ ಮತ್ತು ಈ ಕರ್ನಾಟಕದ ನಾಡಗೀತೆಯನ್ನ ರಚನೆ ಮಾಡಿದಂಥವ್ರು ಯಾರು ಆ ಪಾಯಿಂಟ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಕುವೆಂಪು ಅವರು ರಚನೆಯನ್ನ ಮಾಡ್ತಾರೆ ಕುವೆಂಪು ಅವರು ಈ ಪದ್ಯವನ್ನು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಕಿಶೋರ ಚಂದ್ರವಾಣಿ ಎಂಬ ಕಾವ್ಯನಾಮದ ಅಡಿ ಈ ಪದ್ಯವನ್ನು ರಚನೆ ಮಾಡ್ತಾರೆ ಮತ್ತು ಎರಡು ಸಾವಿರದ ಕರ್ನಾಟಕ ಸರ್ಕಾರ ಅಧಿಕೃತ ನಾಡಗೀತೆಯಾಗಿ ಇದನ್ನು ಇಂಪ್ಲಿಮೆಂಟ್ ಮಾಡಿಕೊಳ್ಳುತ್ತೆ ಅಳವಡಿಸಿಕೊಳ್ಳುತ್ತೆ ಇವಾಗ ಯಾಕೆ ಸುದ್ದಿಯಲ್ಲಿದೆ ನಾಡಗೀತೆಯನ್ನು ಹಾಡುವುದಂಥದ್ದು ಖಾಸಗಿ ಶಾಲೆಗಳಲ್ಲಿ ಕಡ್ಡಾಯವನ್ನು ಮಾಡಿರ್ತಾರೆ ಆಲ್ರೆಡಿ ಗೌರ್ಮೆಂಟ್ ಸ್ಕೂಲಲ್ಲಿ ಅದು ಕಡ್ಡಾಯ ಇದೆ ಈವನ್ ಖಾಸಗಿ ಶಾಲೆಗಳಲ್ಲೂ ಕೂಡ ಅದನ್ನು ಕಡ್ಡಾಯ ಮಾಡಿರ್ತಾರೆ ಇನ್ನೊಂದು ಪಾಯಿಂಟ್ ಇಂಪಾರ್ಟೆಂಟ್ ಆಗುತ್ತೆ ಕುವೆಂಪು ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ಕುವೆಂಪು ಅವರಿಗೆ ಯಾವಾಗ ಜ್ಞಾನಪೀಠ ಪ್ರಶಸ್ತಿ ಬಂದಿದೆ ಮತ್ತು ಯಾವ ಒಂದು ವಸ್ತುವಿಗಾಗಿ ಯಾವ ಸಾಧನೆಗಾಗಿ ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ಬಂದಿದೆ ಅದನ್ನ ತಾವು ಕೆಳಗಡೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಾವು ಕಾಮೆಂಟ್ ಮಾಡಬೇಕಾಗುತ್ತೆ ಅದು ನಿಮ್ಮ ಹೋಮ್ ವರ್ಕ್ ಸೊ ಆಲ್ರೆಡಿ ತಾವು ಸೀರಿಯಸ್ ಆಗಿ ನಾಲೆಡ್ಜ್ ತಗೋತಾ ಇದ್ರೆ ಈ ಒಂದು ಪಾಯಿಂಟ್ ಕಾಮೆಂಟ್ ಮಾಡಲೇಬೇಕು ಸೊ ತಮಗೆ ಗೊತ್ತಿರಲಿಲ್ಲ ಅಂದ್ರೆ ತಿಳ್ಕೊಂಡ್ಬಿಟ್ಟು ಕಾಮೆಂಟ್ ಮಾಡಬೇಕು ಯಾರ್ಯಾರು ಕ್ಲಾಸ್ನ ನೋಡ್ತಾ ಇದೀರ ಪ್ರತಿಯೊಬ್ರು ಕಂಪಲ್ಸರಿಯಾಗಿ ಸೊ ನಿಮಗೆ ನಾಲೆಡ್ಜ್ ಬೇಕು ಅಂತಂದ್ರೆ ನೀವು ಕೆಳಗಡೆ ಕಾಮೆಂಟ್ ಅನ್ನ ಮಾಡಲೇಬೇಕು ಕಾಮೆಂಟ್ ಮಾಡುವುದರ ಜೊತೆಗೆ ಇವತ್ತಿನ ಕ್ಲಾಸ್ಗೆ ತಪ್ಪದೇ ಒಂದು ಲೈಕ್ ಅನ್ನ ಮಾಡಬೇಕು ಯಾರಾದರೂ ಕ್ಲಾಸ್ನ ಸೀರಿಯಸ್ ಆಗಿ ಡೈಲಿ ಬೇಸಿಸ್ ಯಾರ್ಯಾರು ನೋಡ್ತಾ ಇದ್ದೀರಾ ಕಂಪಲ್ಸರಿಯಾಗಿ ಆಗಿ ಒಂದು ಲೈಕ್ ಮಾಡಬೇಕು ಒಂದು ಕುವೆಂಪು ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ಯಾವ ಇಯರ್ ಬಂದಿದೆ ಮತ್ತು ಯಾವ ಸಾಧನೆಗಾಗಿ ಅವರ ಯಾವ ಕೃತಿ ಯಾವ ಸಾಧನೆಗಾಗಿ ಆ ಒಂದು ಜ್ಞಾನಪೀಠ ಪ್ರಶಸ್ತಿ ಬಂದಿದೆ ಅದನ್ನ ಕೆಳಗಡೆ ನಿಮ್ಮ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಂಪಲ್ಸಿರಿಯಾಗಿ ಕಾಮೆಂಟ್ ಮಾಡಬೇಕು ಮುಂದಿನ ಪ್ರಶ್ನೆ ಕಾಲರ ಯಾವ ಸೋಂಕಿನಿಂದ ಹರಡುವಂತಹ ರೋಗವಾಗಿದೆ ಅಂತ ಪ್ರಶ್ನೆ ಆಯ್ಕೆಗಳು ಬ್ಯಾಕ್ಟೀರಿಯಾ ವೈರಸ್ ಫಂಗೈ ಮೇಲಿನ ಯಾವುದೂ ಅಲ್ಲ ಸರಿಯಾದ ಉತ್ತರ ಆಯ್ಕೆ ಒಂದಾಗತ್ತೆ ಕಾಲ ಕಾಲರ ಏನಿದೆ ಅದು ಕರುಳಿನ ಸೋಂಕಿಗೆ ಸಂಬಂಧಿಸಿದ ಒಂದು ಕಾಯಿಲೆ ಆಗುತ್ತೆ ನಮ್ಮ ಕರುಳಿಗೆ ಸಂಬಂಧಿಸಿದ ಒಂದು ಕಾಯಿಲೆ ಕಲುಷಿತ ನೀರು ಮತ್ತು ಗುಣಮಟ್ಟವಿಲ್ಲದ ಆಹಾರ ಸೇವನೆಯಿಂದ ವಿಬ್ರಿಯೋ ಕಾಲರೆ ವಿಬ್ರಿಯೋ ಕಾಲರೆ ಏನಿದೆ ಆ ಒಂದು ಬ್ಯಾಕ್ಟೀರಿಯಾ ಆಗಿ ರೂಪುಗೊಂಡು ಒಂದು ರೋಗವನ್ನು ಹರಡುತ್ತೆ ಸೊ ಇಲ್ಲಿ ಇಂಪಾರ್ಟೆಂಟ್ ಏನು ಅಂದರೆ ವಿಬ್ರಿಯೋ ಕಾಲರ ಬ್ಯಾಕ್ಟೀರಿಯಾದಿಂದ ಕಾಲರ ಸೋಂಕು ಬರುತ್ತೆ ಎಕ್ಸಾಮ್ ನಲ್ಲಿ ಕೇಳ್ತಾರೆ ಎಕ್ಸಾಮ್ ನಲ್ಲಿ ಎಮ್ ಸಿ ಕ್ಯೂ ಅಲ್ಲಿ ಮತ್ತು ಮ್ಯಾಥ್ಸ್ ಫಾಲೋವಿಂಗ್ ಅಲ್ಲಿ ಯಾವ ರೋಗ ಯಾವುದರಿಂದ ಹರಡುತ್ತೆ ಅಂತ ಕೇಳ್ತಾರೆ ಸೊ ಇಲ್ಲಿ ಕಾಲ್ರಾ ಏನಿದೆ ಅದು ವಿಬ್ರಿಯೋ ಕಾಲ್ರಾದಿಂದ ಬರುತ್ತೆ ಸೊ ಬೆಂಗಳೂರಿನಲ್ಲಿ ರೀಸೆಂಟ್ ಆಗಿ ಕಾಲ್ರ ಪ್ರಕರಣ ಒಂದು ಪತ್ತೆ ಆಗಿರುತ್ತೆ ಆ ಕಾರಣಕ್ಕಾಗಿ ಸುದ್ದಿಯಲ್ಲಿದೆ ಬಟ್ ನಮಗೆ ಎಲ್ಲಿ ಪ್ರಕರಣ ಪತ್ತೆಯಾಗಿದೆ ಅದು ನಮಗೆ ಇಂಪಾರ್ಟೆಂಟ್ ಅಲ್ಲ ಇಲ್ಲಿ ಕಾಲ್ರ ಯಾವುದರಿಂದ ಹರಡುತ್ತೆ ಅನ್ನೋದು ಇಂಪಾರ್ಟೆಂಟ್ ವಿಬ್ರಿಯೋ ಕಾಲ್ರೆಯಿಂದ ಅದು ಹರಡುತ್ತೆ ಅದೊಂದು ಬ್ಯಾಕ್ಟೀರಿಯಾ ಹಾಗೆ ರೀಸೆಂಟ್ ಆಗಿ ಗರ್ಭಕಂಠ ಕ್ಯಾನ್ಸರ್ ಕೂಡ ಸುದ್ದಿಯಲ್ಲಿದೆ ಈ ಗರ್ಭಕಂಠ ಕ್ಯಾನ್ಸರ್ ಯಾವುದರಿಂದ ಹರಡುತ್ತೆ ಇದು ಎಚ್ ಪಿ ವಿ ಇಂದ ಹ್ಯೂಮನ್ ಪ್ಯಾಪಿಲೋಮ್ ವೈರಸ್ ಹ್ಯೂಮನ್ ಪ್ಯಾಪಿಲೋಮ್ ವೈರಸ್ ಇಂದ ಹರಡುತ್ತೆ ಸೊ ತಾವೊಂದು ಅಬ್ಸರ್ವ್ ಮಾಡಬೇಕು ನ್ಯೂಸ್ ಪೇಪರ್ ಅಲ್ಲಿ ಯಾವುದಾದ್ರೂ ರೋಗ ಯಾವುದಾದ್ರೂ ಬಯೋಲಾಜಿಕಲ್ ಆಗಿ ಸುದ್ದಿ ಇತ್ತು ಅಂತಂದ್ರೆ ಅದು ಯಾವುದರಿಂದ ಹರಡುತ್ತೆ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಮುಂದಿನ ಪ್ರಶ್ನೆ ಜಾಗತಿಕ ಮಾವು ಉತ್ಪಾದನೆಯಲ್ಲಿ ಭಾರತದ ಪಾಲು ಎಷ್ಟಿದೆ ಅಂತ ಪ್ರಶ್ನೆ ಆಯ್ಕೆಗಳು ಹದಿನೈದು ಶೇಕಡ ಇಪ್ಪತ್ತ್ಮೂರು ಶೇಕಡ ಮೂವತ್ತೈದು ಶೇಕಡ ನಲವತ್ತೆರಡು ಶೇಕಡ ಸರಿಯಾದ ಉತ್ತರ ಆಯ್ಕೆ ನಾಲ್ಕಾಗುತ್ತೆ ಜಾಗತಿಕವಾಗಿ ವಿಶ್ವದ ಉತ್ಪಾದನೆಯಲ್ಲಿ ಮಾವಿನ ಉತ್ಪಾದನೆಯಲ್ಲಿ ಭಾರತದ ದೇಶದ ಪಾಲು ಏನಿದೆ ಫಾರ್ಟಿ ಟೂ ಪರ್ಸೆಂಟ್ ಇದೆ ಸೊ ಭಾರತ ಫಾರ್ಟಿ ಟೂ ಪರ್ಸೆಂಟ್ ಮ್ಯಾಂಗೋ ಪ್ರೊಡಕ್ಷನಲ್ಲಿ ಕಾಂಟ್ರಿಬ್ಯೂಷನನ್ನು ಮಾಡುತ್ತೆ ಎರಡು ಸಾವಿರದ ಇಪ್ಪತ್ತೆರಡು ಹಾಗೂ ಇಪ್ಪತ್ತ್ಮೂರನೇ ಸಾಲಿನಲ್ಲಿ ಭಾರತದಲ್ಲಿ ಇಪ್ಪತ್ತೊಂದು ದಶಲಕ್ಷ ಟನ್ನಷ್ಟು ಮಾವು ಉತ್ಪಾದನೆ ಆಗಿದೆ ಅದೇ ಎರಡು ಸಾವಿರದ ಇಪ್ಪತ್ತ್ಮೂರು ಹಾಗೂ ಇಪ್ಪತ್ತ್ನಾಲ್ಕರಲ್ಲಿ ಭಾರತದಲ್ಲಿ ಸುಮಾರು ಇಪ್ಪತ್ನಾಲ್ಕು ದಶಲಕ್ಷ ಟನ್ನಷ್ಟು ಮಾವು ಉತ್ಪಾದನೆ ಆಗ್ತಾ ಇದೆ ಬಟ್ ನಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಏನು ಕೆಲವೊಂದು ಪಾಯಿಂಟ್ಗಳನ್ನು ಇಲ್ಲಿ ಕೇಳ್ತಾರೆ ಮ್ಯಾಂಗೋ ಮೇಲೆ ಅಂದರೆ ಮಾವಿನ ಮೇಲೆ ಸೊ ಅತಿ ಹೆಚ್ಚು ಮ್ಯಾಂಗೋ ಪ್ರೊಡಕ್ಷನ್ ಮಾಡುವಂತಹ ರಾಜ್ಯ ಯಾವುದು ಅದು ಉತ್ತರ ಪ್ರದೇಶ ಉತ್ತರ ಪ್ರದೇಶ ಅತಿ ಹೆಚ್ಚು ಮಾವನ್ನು ಉತ್ಪಾದನೆ ಮಾಡುವಂತಹ ರಾಜ್ಯ ಆಗುತ್ತೆ ಮ್ಯಾಂಗೋದು ವೈಜ್ಞಾನಿಕ ಹೆಸರು ಮ್ಯಾನ್ಝಿಫರಾ ಇಂಡಿಕಾ ಮ್ಯಾನ್ಝಿಫರಾ ಇಂಡಿಕಾ ಆಗುತ್ತೆ ಮ್ಯಾಂಗೋದು ವೈಜ್ಞಾನಿಕ ಹೆಸರು ಮತ್ತು ಇನ್ನೊಂದು ಪಾಯಿಂಟ್ ಇಂಪಾರ್ಟೆಂಟ್ ಏನು ಅಂದರೆ ಈ ಮ್ಯಾಂಗೋ ಏನಿದೆ ಇದು ಕರ್ನಾಟಕದ ರಾಜ್ಯದ ಹಣ್ಣಾಗುತ್ತೆ ರಾಜ್ಯ ಹಣ್ಣಾಗುತ್ತೆ ಅಂದರೆ ಸ್ಟೇಟ್ ಫ್ರೂಟ್ ಆಫ್ ಕರ್ನಾಟಕ ಸ್ಟೇಟ್ ಫ್ರೂಟ್ ಆಫ್ ಕರ್ನಾಟಕ ಕರ್ನಾಟಕದ ರಾಜ್ಯ ಹಣ್ಣು ಯಾವುದು ಅಂದರೆ ಅದು ಮ್ಯಾಂಗೋ ಆಗುತ್ತೆ ಅದೇ ರೀತಿ ಭಾರತದ ರಾಷ್ಟ್ರೀಯ ಹಣ್ಣು ನ್ಯಾಷನಲ್ ಫ್ರೂಟ್ ಆಫ್ ಇಂಡಿಯಾ ನ್ಯಾಷನಲ್ ಫ್ರೂಟ್ ಆಫ್ ಇಂಡಿಯಾ ಯಾವುದು ಮ್ಯಾಂಗೋ ಆಗುತ್ತೆ ಮಾವು ರಾಷ್ಟ್ರೀಯ ಹಣ್ಣು ಕೂಡ ಹೌದು ಕರ್ನಾಟಕದ ರಾಜ್ಯ ಹಣ್ಣು ಕೂಡ ಹೌದು ಇನ್ನೊಂದು ಇಂಪಾರ್ಟೆಂಟ್ ಏನು ಅಂದರೆ ಇದಕ್ಕೆ ಬಾತ್ರೂಮ್ ಫ್ರೂಟ್ ಅಂತ ಕೂಡ ಕರೀತಾರೆ ಬಾತ್ರೂಮ್ ಫ್ರೂಟ್ ಅಂತ ಕೂಡ ಮ್ಯಾಂಗೋಗೆ ಕರೀತಾರೆ ಮತ್ತು ಮ್ಯಾಂಗೋ ವಿಟಮಿನ್ ಎ ರಿಚ್ ಇರುತ್ತೆ ವೈಟಮಿನ್ ಎ ಸೊ ವಿಟಮಿನ್ ಎ ರಿಚ್ ಇರುವಂತಹ ಒಂದು ಹಣ್ಣಾಗತ್ತೆ ಮತ್ತು ಬಹಳ ಇಂಪಾರ್ಟೆಂಟ್ ಏನು ಅಂದರೆ ವಿಟಮಿನ್ ಎ ಡಿಫಿಷಿಯನ್ಸಿಯಿಂದ ಯಾವ ರೋಗ ಬರುತ್ತೆ ನಿಮ್ಮ ಎಕ್ಸಾಮ್ನಲ್ಲಿ ಕೇಳಿದ್ದಾರೆ ಸೊ ನೈಟ್ ಬ್ಲೈಂಡ್ನೆಸ್ ಇರುಳು ಕುರುಡುತನ ಬರೋದು ಯಾವುದರಿಂದ ವಿಟಮಿನ್ ಎ ಡಿಫಿಷಿಯನ್ಸಿಯಿಂದ ಬರುತ್ತೆ ಅಂದರೆ ರಾತ್ರಿ ಕಣ್ಣು ಕಾಣೋದಿಲ್ಲ ರಾತ್ರಿ ಹೊತ್ತು ಇರುಳು ಕುರುಡುತನ ಅಂತ ನಾವು ಕರಿತೀವಿ ಸೊ ನೈಟ್ ಬ್ಲೈಂಡ್ನೆಸ್ ಬರೋದು ವೈಟಮಿನ್ ಎ ಡಿಫಿಷಿಯನ್ಸಿಯಿಂದ ಬರುತ್ತೆ ಹಾಗೆ ವಿಟಮಿನ್ ಸಿ ಡಿಫಿಷಿಯನ್ಸಿಯಿಂದ ಯಾವ್ದು ಬರುತ್ತೆ ಸ್ಕರ್ವಿ ಬರುತ್ತೆ ಸ್ಕರ್ವಿ ಬರುತ್ತೆ ಹಾಗೆ ವಿಟಮಿನ್ ಡಿ ಡಿಫಿಷಿಯನ್ಸಿಯಿಂದ ಯಾವ್ದು ಬರುತ್ತೆ ರಿಕೆಟ್ಸ್ ಬರುತ್ತೆ ಇವೆಲ್ಲವೂ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ ಎಕ್ಸಾಮ್ಗೆ ಕೇಳ್ತಾರೆ ಆಲ್ರೆಡಿ ಹಳೆಯ ಒಂದು ಎಕ್ಸಾಮ್ಸ್ಗಳಲ್ಲಿ ಕೇಳಿದ್ದಾರೆ ಇಂಥ ಪಾಯಿಂಟ್ಸ್ಗಳನ್ನು ಸೊ ಇಲ್ಲಿ ಲಿಂಕ್ ಇರೋದ್ರಿಂದ ನಾವು ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀವಿ ಹೌದಲ್ವಾ ತಮಗೆ ಗೊತ್ತಿರಬೇಕು ಮುಂದಿನ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಆರ್ಥಿಕ ವರ್ಷದಲ್ಲಿ ಎಷ್ಟು ಲಕ್ಷ ಕೋಟಿ ಜಿ ಎಸ್ ಟಿ ಸಂಗ್ರಹ ಆಗಿದೆ ಅಂತ ಪ್ರಶ್ನೆ ಆಯ್ಕೆಗಳು ಹತ್ತು ಪಾಯಿಂಟ್ ಐವತ್ತು ಲಕ್ಷ ಕೋಟಿ ಐ ಹದಿನೈದು ಪಾಯಿಂಟ್ ಐವತ್ತು ಲಕ್ಷ ಕೋಟಿ ಹದಿನೆಂಟು ಪಾಯಿಂಟ್ ಐವತ್ತು ಲಕ್ಷ ಕೋಟಿ ಇಪ್ಪತ್ತು ಪಾಯಿಂಟ್ ಹದಿನೆಂಟು ಲಕ್ಷ ಕೋಟಿ ಸರಿಯಾದ ಉತ್ತರ ಆಯ್ಕೆ ನಾಲ್ಕಾಗುತ್ತೆ ಎರಡು ಸಾವಿರದ ಇಪ್ಪತ್ತ್ಮೂರು ಹಾಗೂ ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಇಪ್ಪತ್ತು ಪಾಯಿಂಟ್ ಹದಿನೆಂಟು ಲಕ್ಷ ಕೋಟಿಯಷ್ಟು ಜಿ ಎಸ್ ಟಿ ಸಂಗ್ರಹ ಆಗುತ್ತೆ ಜಿ ಎಸ್ ಟಿ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಇಲ್ಲಿ ನಲ್ಲಿ ಒಂದು ಪಾಯಿಂಟನ್ನು ತಮಗೆ ಕೇಳ್ತಾರೆ ಏನು ಅಂದರೆ ಜಿ ಎಸ್ ಟಿಯನ್ನು ಭಾರತದಲ್ಲಿ ಯಾವಾಗ ಇಂಪ್ಲಿಮೆಂಟ್ ಮಾಡಿಕೊಂಡ್ರು ಇಯರು ಮತ್ತು ಡೇಟ್ ಎರಡೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಜುಲೈ ಒಂದು ಎರಡು ಸಾವಿರದ ಹದಿನೇಳು ಜುಲೈ ಒಂದು ಎರಡು ಸಾವಿರದ ಹದಿನೇಳರಲ್ಲಿ ಜಿ ಎಸ್ ಟಿಯನ್ನು ಇಂಪ್ಲಿಮೆಂಟ್ ಮಾಡ್ಕೋತಾರೆ ಇದರಲ್ಲಿ ಸ್ಟೇಟ್ ಜಿ ಎಸ್ ಟಿ ಅಂತ ಒಂದು ಭಾಗ ಬರುತ್ತೆ ಸೆಂಟ್ರಲ್ ಜಿ ಎಸ್ ಟಿ ಅಂತ ಒಂದು ಭಾಗ ಬರುತ್ತೆ ಬಟ್ ನಮಗೆ ಎಕ್ಸಾಮ್ ದೃಷ್ಟಿಯಿಂದ ಏನು ಇಂಪಾರ್ಟೆಂಟ್ ಜುಲೈ ಒಂದು ಎರಡು ಸಾವಿರದ ಹದಿನೇಳು ಜಿ ಎಸ್ ಟಿಯನ್ನ ನಾವು ಅಳವಡಿಸಿಕೊಂಡಂತಹ ಇಯರ್ ಮತ್ತು ಡೇಟ್ ಇಂಪಾರ್ಟೆಂಟ್ ಆಗುತ್ತೆ ಇನ್ನೊಂದು ಪಾಯಿಂಟ್ ಇಂಪಾರ್ಟೆಂಟ್ ಏನು ಅಂದ್ರೆ ಜಿ ಎಸ್ ಟಿ ಕೌನ್ಸಿಲ್ನ ಮುಖ್ಯಸ್ಥರು ಯಾರಾಗಿರ್ತಾರೆ ಸೊ ಜಿ ಎಸ್ ಟಿ ಕೌನ್ಸಿಲ್ ಮುಖ್ಯಸ್ಥರು ಯಾವಾಗಲೂ ಕೂಡ ಫೈನಾನ್ಸ್ ಮಿನಿಸ್ಟರ್ ಇರ್ತಾರೆ ಹಣಕಾಸು ಸಚಿವರು ಜಿ ಎಸ್ ಟಿ ಕೌನ್ಸಿಲ್ ಮುಖ್ಯಸ್ಥರಿರ್ತಾರೆ ಮುಖ್ಯಸ್ಥರು ಇರ್ತಾರೆ ಪ್ರಸ್ತುತ ಯಾರಿದ್ದಾರೆ ಹಣಕಾಸು ಸಚಿವರು ನಿರ್ಮಲಾ ಸೀತಾರಾಮನ್ ಇದ್ದಾರೆ ನಿರ್ಮಲಾ ಸೀತಾರಾಮನ್ ಪ್ರಸ್ತುತ ಹಣಕಾಸು ಸಚಿವೆ ಇದ್ದಾರೆ ಸೊ ಅವರು ಜಿ ಎಸ್ ಟಿ ಕೌನ್ಸಿಲ್ ನ ಮುಖ್ಯಸ್ಥರು ಆಗಿರ್ತಾರೆ ಎಲ್ಲಾ ಪಾಯಿಂಟ್ ಗಳು ತಮ್ಮ ತಲೆಯಲ್ಲಿ ಇರಬೇಕು ಸಾಧ್ಯ ಆದ್ರೆ ನೋಟ್ ಡೌನ್ ಕೂಡ ತಾವು ಮಾಡ್ಕೋಬಹುದು ಸೊಸ್ಟ್ ಇವತ್ತಿನ ಕ್ಲಾಸ್ ನ ಡಿಸ್ಕಷನ್ ಪ್ಲಸ್ ಇನ್ಫಾರ್ಮೇಶನ್ ಆಗಿರುತ್ತೆ ಕ್ಲಾಸ್ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಈ ನಾಲೆಡ್ಜ್ ಅನ್ನ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ಹಾಗೆ ನೀವಿನ್ನು ಜಾಯಿಂಟ್ ಟು ಲರ್ನಿಂಗ್ ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಬ್ಸ್ಕ್ರೈಬ್ ಬಟನ್ನ ಪಕ್ಕದಲ್ಲೇ ಜಾಯಿಂಟ್ ಬಟನ್ ಇದೆ ಸೊ ಜಾಯಿಂಟ್ ಬಟನ್ನ ಅಡ್ವಾಂಟೇಜ್ ಏನಿದೆ ಅಂದರೆ ಇಲ್ಲಿ ನಿಮ್ಮ ಸ್ಮಾಲ್ ಕಾಂಟ್ರಿಬ್ಯೂಷನ್ ಇರುತ್ತೆ ಅಂದರೆ ತಮಗೆ ಕರೆಂಟ್ ಅಫೇರ್ಸ್ಗಳು ಹೆಲ್ಪ್ ಆಗ್ತಾ ಇದ್ರೆ ಸೊ ಇಲ್ಲೂ ಕೂಡ ತಾವು ಒಂದು ಸ್ಮಾಲ್ ಅಮೌಂಟ್ ಅನ್ನು ಕಾಂಟ್ರಿಬ್ಯೂಷನ್ ಮಾಡುವುದರ ಮೂಲಕ ಆಡ್ಸ್ ಫ್ರೀ ಯಾವುದೇ ರೀತಿ ಆಡ್ಸ್ ಇಲ್ಲದೆ ಪ್ರತಿ ತಿಂಗಳ ಪ್ರಚಲಿತ ಘಟನೆಗಳ ಮ್ಯಾರಾಥಾನ್ ಕ್ಲಾಸಸ್ ಅನ್ನ ನೋಡಬಹುದು ಅದರ ಜೊತೆಗೆ ಕೆ ಎಸ್ ಮೀನ್ಸ್ ನ ಓಲ್ಡ್ ಕ್ವಶನ್ ಪೇಪರ್ ಡಿಸ್ಕಷನ್ ಅನ್ನು ಕೂಡ ನೋಡಬಹುದು ಕೆ ಎಸ್ ಓಲ್ಡ್ ಕ್ವಶನ್ ಪೇಪರ್ ಡಿಸ್ಕಷನ್ಗೆ ತಾವು ಜಾಯಿನ್ ಆದರೆ ಪ್ರಚಲಿತ ಘಟನೆಗಳ ಡಿಸ್ಕಷನ್ ಅನ್ನ ಉಚಿತವಾಗಿ ಪಡ್ಕೋಬಹುದು ಯಾವುದೇ ರೀತಿ ಸಪರೇಟ್ ಆಗಿ ಜಾಯಿನ್ ಆಗುವಂತಹ ಅವಶ್ಯಕತೆ ಇರೋದಿಲ್ಲ ಹಾಗೆ ಜಾಯಿನ್ ಟು ನ ಅಫಿಷಿಯಲ್ ಆಪ್ ನಲ್ಲಿ ಎರಡು ಎರಡು ವರ್ಷದ ಪ್ರಚಲಿತ ಘಟನೆಗಳು ಕೇವಲ ತಮಗೆ ಎರಡು ನೂರ ಐವತ್ತು ರೂಪಾಯಿಗಳಿಗೆ ಅವೈಲೇಬಲ್ ಇರುತ್ತೆ ಪ್ರತಿ ತಿಂಗಳು ಒಂದು ಟೆಸ್ಟ್ ಇರುತ್ತೆ ಒಂದು ರಿವಿಜನ್ ನೋಟ್ಸ್ ಇರುತ್ತೆ ಮತ್ತು ಒಂದು ಮ್ಯಾರಥಾನ್ ಕ್ಲಾಸ್ ಇರುತ್ತೆ ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಂತೆ ಸೊ ಪ್ರತಿ ತಿಂಗಳು ಮೂರು ಇನಿಷಿಯೇಟಿವ್ ಇರುತ್ತೆ ಒಂದು ಟೆಸ್ಟ್ ಒಂದು ನೋಟ್ಸ್ ಒಂದು ಮ್ಯಾರಾಥಾನ್ ಕ್ಲಾಸ್ ಅದೇ ರೀತಿ ಕೆಎಸ್ ಮೇನ್ಸ್ ಪಿಡಿಒ ಒ ಎಕ್ಸಾಮ್ಸ್ ಎಕ್ಸಾಮ್ಸ್ಗಳಿಗೂ ಕೂಡ ಕೋರ್ಸಸ್ಗಳು ಅವೈಲೇಬಲ್ ಇರುತ್ತೆ ತಾವೇನಾದರೂ ಸೆಲ್ಫ್ ಸ್ಟಡಿ ಮಾಡ್ತಾ ಇದ್ರೆ ಮನೆಯಲ್ಲಿ ಕುಳಿತು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿಯನ್ನು ಮಾಡ್ತಾ ಇದ್ದರೆ ಒಂದು ಸಲ ತಾವು ಆ್ಯಪ್ ಮತ್ತು ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನ್ನಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ ಧನ್ಯವಾದಗಳು